ಸಾಧಾರಣ ಕಾಲದ ಮೂವತ್ನಾಲ್ಕನೆಯ ವಾರ ಮಂಗಳವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಸಂತ ಲೂಕನು ಬರದ ಶುಭ ಸಂದೇಶದಿಂದ ವಾಚನ ಈ ಮಹಾದೇವಾಲಯವು ಅಂದವಾದ ಕಲ್ಲುಗಳಿಂದಲೂ ಅಮೂಲ್ಯವಾದ ಕೊಡುಗೆಗಳಿಂದಲೂ ಎಷ್ಟು ಅಲಂಕೃತವಾಗಿದೆ ಎಂದು ಕೆಲವರು ಮಾತನಾಡುತ್ತಿದ್ದರು ಆಗ ಏಸು ಇವುಗಳನ್ನು ನೀವು ನೋಡುತ್ತಿದ್ದರಲ್ಲವೇ ಇಲ್ಲಿ ಕಲ್ಲಿನ ಮೇಲೆ ಕಲ್ಲು ಉಳಿಯದು ಎಲ್ಲವನ್ನು ಕೆಡವೆ ಹಾಕುವ ಕಾಲವೊಂದು ಬರುವುದು ಎಂದರು ಗುರುವೈದು ಸಂಭವಿಸುವುದು ಯಾವಾಗ ಇದೀಗಲೇ ಸಂಭವಿಸಲಿದೆ ಎಂದು ತಿಳಿಸುವ ಪೂರ್ವ ಸೂಚನೆ ಯಾವುದು ಎಂದು ಕೆಲವರು ಕೇಳಿದರು ಅದಕ್ಕೆ ಯೇಸು ಸ್ವಾಮಿ ನೀವು ಮೋಸ ಹೋಗದಂತೆ ಜಾಗರೂಕರಾಗಿರಿ ಅನೇಕರು ನಾನೇ ಆತ ನಾನೇ ಆತ ಎನ್ನುತ್ತಾ ನನ್ನ ಹೆಸರನ್ನೇ ಇಟ್ಟುಕೊಂಡು ಬಂದು ಕಾಲವು ಸಮೀಪಿಸಿಬಿಟ್ಟಿತು ಎಂದು ಹೇಳುತ್ತಾರೆ ಅವರನ್ನು ಹಿಂಬಾಲಿಸಬೇಡಿ ಸಮರ ಸಂಕರಗಳಿಂದ ತುಂಬಿ ಬಂದಾಗ ದಿಗಿಲುಗೊಳ್ಳಬೇಡಿ ಇವೆಲ್ಲವೂ ಮೊದಲು ಸಂಭವಿಸಲೇಬೇಕು ಆದರೂ ಅಂತ್ಯವು ಕೂಡಲೇ ಬರುವುದಿಲ್ಲ ಎಂದರು ಅದು ಅಲ್ಲದೆ ಇಂತೆಂದರು ಜನಾಂಗಕ್ಕೆ ವಿರುದ್ಧವಾಗಿ ಜನಾಂಗ ರಾಷ್ಟ್ರಕ್ಕೆ ವಿರುದ್ಧವಾಗಿ ರಾಷ್ಟ್ರ ಯುದ್ಧ ಭೀಕರ ಭೂಕಂಪಗಳಾಗುವವು ಕ್ಷಾಮಡಾಮರಗಳು ತಲೆದೋರುವವು ಭಯಂಕರ ಘಟನೆಗಳು ಬಾಹ್ಯಾಕಾಶದಲ್ಲಿ ಅಪೂರ್ವ ಸೂಚನೆಗಳು ಕಾಣಿಸಿಕೊಳ್ಳುವವು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಸಾಧಾರಣ ಕಾಲದ ಮೂವತ್ನಾಲ್ಕನೆಯ ಭಾನುವಾರ ಕ್ರಿಸ್ತ ರಾಜರ ಹಬ್ಬ ಅದನ್ನು ಆಚರಿಸಿ ಈ ಕೊನೆಯ ವಾರವನ್ನು ನಾವು ಕಳೆಯುತ್ತಿದ್ದೇವೆ ಈ ಕೊನೆಯ ವಾರದಲ್ಲಿ ನಾವು ಅಂತ್ಯಕಾಲದ ಬಗ್ಗೆ ಅನೇಕ ವಾಚನಗಳನ್ನು ಆಲಿಸುತ್ತೇವೆ ಮುಂದಿನ ವಾರ ಮತ್ತೆ ಹೊಸ ವಾರ ಆರಂಭವಾಗುತ್ತದೆ ಹೊಸ ವರ್ಷವಾರಂ ಆರಂಭವಾಗುತ್ತದೆ ಆರಾಧನಾ ಸ್ಥಿತಿಯಲ್ಲಿ ಆರಾಧನಾ ವಿಧಿಯಲ್ಲಿ ಮುಂದಿನ ವಾರ ಹೊಸ ವಾರ ಆದ್ದರಿಂದ ಈ ವಾರ ಕೊನೆಯ ವಾರ ಈ ಕೊನೆಯ ವಾರದಲ್ಲಿ ನಾವು ಅಂತ್ಯಕಾಲದ ಬಗ್ಗೆ ಅನೇಕ ವಾಚನಗಳನ್ನು ಆಲಿಸುತ್ತೇವೆ ಮಾತ್ರವಲ್ಲ ಅದರ ಮೇಲೆ ಧ್ಯಾನಿಸಲು ನಮಗೆ ಧರ್ಮಸಭೆ ಕರೆ ನೀಡುತ್ತದೆ ಇಂದು ಶುಭ ಸಂದೇಶದಲ್ಲಿ ಎರಡು ಎಚ್ಚರಿಕೆಗಳನ್ನು ಕೊಡುತ್ತಾರೆ ಒಂದು ಮೋಸ ಹೋಗದಿರಿ ಇನ್ನೊಂದು ಹೆದರಬೇಡಿ ಮೋಸ ಹೋಗದಿರಿ ಹೆದರಬೇಡಿ ನಾವು ಮೋಸದ ಪರಿಸರದಲ್ಲಿ ಬಾಳುತ್ತಿದ್ದೇವೆ ಹೀಗೆ ಒಮ್ಮೆ ಒಂದು ಆಕ್ಸಿಡೆಂಟ್ ಕೇಸ್ ನ್ಯಾಯಾಲಯಕ್ಕೆ ಬಂದಿತ್ತು ಒಬ್ಬ ಯುವಕ ತನಗೆ ಯಾರೋ ನನಗೆ ಗೊತ್ತಿಲ್ಲದಂತೆ ಗುದ್ದಿ ಹೋದರು ಎಂಬುದಾಗಿ ಕೇಸನ್ನು ದಾಖಲಿಸಿದ್ದ ತುಂಬಾ ದಿನಗಳ ಚರ್ಚೆಯ ನಂತರ ಈ ಕೇಸ್ ಒಂದು ಹಂತಕ್ಕೆ ಬಂದಿತ್ತು ಈತ ಒಬ್ಬ ಬುದ್ಧಿವಂತ ವಕೀಲ ಈ ಕೇಸನ್ನ ಸರಿಯಾಗಿ ಕೋಲಂಕುಷವಾಗಿ ಅಧ್ಯಾಯ ಮಾಡಿ ಈ ಕೊನೆಯ ದಿನದ ಚರ್ಚೆಗೆ ಆತ ಬಂದಿದ್ದ ಆಗ ಆ ಯುವಕನಿಗೆ ಆ ವಕೀಲನ್ನು ಕೇಳಿದ ಪ್ರಶ್ನೆ ನಿನಗೆ ಅಪಘಾತವಾಗಿದೆ ಅಪಘಾತದಲ್ಲಿ ಎಷ್ಟೊಂದು ನೋವುಂಟಾಗಿದೆ ನಿನ್ನ ಭುಜದಲ್ಲಿ ನೋವಿದೆ ನಿನ್ನ ಕೈಯನ್ನು ಸಹ ಎತ್ತಲು ಸಾಧ್ಯವಿಲ್ಲ ನೀನು ನ್ಯಾಯಾಧೀಶರಿಗೆ ನಿನ್ನ ಕೈಯನ್ನ ಎಷ್ಟು ಎತ್ತರಕ್ಕೆ ಎತ್ತಲು ಸಾಧ್ಯ ಎಂಬುದನ್ನು ತೋರಿಸಿಕೊಡು ಅದರಿಂದ ನಮಗೆ ನಿನ್ನ ನೋವಿನ ಅರಿವಾಗುತ್ತದೆ ಆತ ಸ್ವಲ್ಪ ಅಂದ್ರೆ ಒಂದು ಹೆಗಲ ಮಟ್ಟಿಗೆ ತನ್ನ ಕೈಯನ್ನು ಎತ್ತಿ ತೋರಿಸಿದ ನನಗೆ ಇಷ್ಟೇ ಕೈಯನ್ನ ಎತ್ತಲು ಸಾಧ್ಯ ಅಷ್ಟೊಂದು ನೋವು ನನಗಿದೆ ಈ ಅಪಘಾತದಿಂದ ನನಗೆ ಕೈಯನ್ನು ಸರಿಯಾಗಿ ಎತ್ತಲು ಸಾಧ್ಯವಾಗುತ್ತಿಲ್ಲ ಇಷ್ಟೇ ನನಗೆ ಎತ್ತಲಾಗುವುದು ಎಂದು ಹೇಳಿಕೊಂಡ ನಂತರ ಆ ವಕೀಲನ ಇನ್ನೊಂದು ಪ್ರಶ್ನೆ ಅಪಘಾತ ಆಗುವ ಮೊದಲು ನಿನ್ನ ಕೈಯನ್ನ ಎಷ್ಟು ಎತ್ತರಕ್ಕೆ ಎತ್ತಲು ಸಾಧ್ಯವಾಗಿತ್ತು ತಕ್ಷಣವೇ ಆ ಯುವಕ ತನ್ನ ಎರಡು ಕೈಗಳನ್ನು ಆದಷ್ಟು ಮೇಲೆತ್ತಿ ಅಪಘಾತಕ್ಕೆ ಮುಂಚೆ ನಾನು ಇಷ್ಟು ಎತ್ತರಕ್ಕೆ ನನ್ನ ಕೈಯನ್ನ ಎತ್ತ ಎತ್ತಲು ಸಾಧ್ಯವಾಗುತ್ತಿತ್ತು ಎಂದು ಉತ್ತರ ಕೊಟ್ಟ ಆಗ ಎಲ್ಲರಿಗೂ ಆ ಯುವಕನ ಮೋಸದ ಅರಿವಾಯಿತು ಹೀಗೆ ನಾನಾ ರೀತಿಯ ಮೋಸ ಆ ಮೋಸದ ಪರಿಸರದಲ್ಲಿ ನಮ್ಮ ಜೀವನ ಮೋಸವನ್ನ ನಾವು ಎದ್ದು ಮಲಗುವ ತನಕ ಅನೇಕ ರೀತಿಯಲ್ಲಿ ಎದುರಿಸುತ್ತೇವೆ ನಾವು ಅನೇಕ ರೀತಿಯಲ್ಲಿ ಮೋಸ ಮಾಡುವಂತಹ ಪ್ರಕೃತಿಯಲ್ಲಿ ಪ್ರವೃತ್ತಿಯಲ್ಲಿ ಬೆಳೆಯುತ್ತಿದ್ದೇವೆ ಆದ್ದರಿಂದ ಅಂತ್ಯಕಾಲದಲ್ಲಿ ನನ್ನ ಬಗ್ಗೆ ನಾನೇ ಆತ ಈಗ ಅಂತ್ಯಕಾಲವು ಸಮೀಪಿಸುತ್ತಿದ್ದೆಂದು ಹೇಳುತ್ತಾ ತಪ್ಪು ಬೋಧನೆಯನ್ನು ಮಾಡುವ ಜನರು ಬರುತ್ತಾರೆ ಅವರನ್ನು ನಂಬಬೇಡಿ ಅವರನ್ನು ಆಲಿಸಿ ಮೋಸ ಹೋಗದಿರಿ ಎಂಬುದಾಗಿ ಯೇಸು ಎಚ್ಚರಿಸುತ್ತಾರೆ ಎರಡನೆಯದಾಗಿ ಧೃತಿ ಧೃತಿಗೆಡಬೇಡಿ ಭಯಪಡಬೇಡಿ ಹೆದರಬೇಡಿ ಅಂತ್ಯಕಾಲದಲ್ಲಿ ಸಮೀಪಿಸುವುದಲ್ಲ ಸಮೀಪಿಸ ಅದು ಆಗಲೇಬೇಕು ಆದರೆ ಅದು ಅಂತ್ಯಕಾಲ ಬರುವ ಮುನ್ನ ಯಾವ ಎಲ್ಲ ಚಿಹ್ನೆಗಳನ್ನು ನೀವು ಗುರುತಿಸಬೇಕು ಅದರ ನಂತರ ಅಂತ್ಯಕಾಲ ಸಮೀಪಿಸಿದೆ ಎಂದು ನೀವು ಅರಿಯಬಹುದು ಇಷ್ಟೆಲ್ಲ ಸಂಭವಿಸುವಾಗಲೂ ದೇವರು ಹೇಳುತ್ತಾರೆ ಏಸು ಹೇಳುತ್ತಾರೆ ಧೃತಿಗಿಡಬೇಡಿ ಹೆದರಬೇಡಿ ಏಕೆಂದರೆ ಆ ಅಂತ್ಯಕಾಲದಲ್ಲಿ ನಾವು ಏಸುವನ್ನು ಎದುರುಗೊಳ್ಳುತ್ತೇವೆ ಈ ಅಂತ್ಯಕಾಲದ ವಾಚನಗಳನ್ನು ಧ್ಯಾನಿಸುವಾಗ ಹೆದರದೆ ಏಸು ಕ್ರಿಸ್ತರನ್ನ ಸಂಧಿಸಲು ಒಂದು ಅವಕಾಶ ಸಿಗುತ್ತದೆ ಎಂಬ ವಿಶ್ವಾಸದಿಂದ ಅವುಗಳನ್ನು ಧ್ಯಾನಿಸೋಣ ಆಗ ನಮಗೆ ದೇವರ ಹೆಚ್ಚಿನ ಪ್ರೀತಿ ಹೆಚ್ಚಿನ ಅಕ್ಕರೆ ಹೆಚ್ಚಿನ ಮಮತೆಯ ಅನುಭವವಾಗುತ್ತದೆ ನಮ್ಮ ಜೀವನದಲ್ಲಿ ನಾವು ಮೋಸ ಹೋಗದೆ ಮೋಸ ಮಾಡದೆ ಬಾಳಲು ಬೇಕಾದ ವರಪ್ರಸಾದಿಗಳಿಗಾಗಿ ಪ್ರಾರ್ಥಿಸೋಣ ಹಾಗೆಯೇ ಧೈರ್ಯವಾಗಿ ಏಸುವನ್ನು ಎದುರುಗೊಳ್ಳುತ್ತೇನೆ ಎಂಬ ವಿಶ್ವಾಸದಿಂದ ವಿಶ್ವಾಸದಿಂದ ಪ್ರೀತಿಯಿಂದ ಬಾಳುವಂತಹ ಪ್ರಯತ್ನವನ್ನು ಮಾಡೋಣ ಆಮೇನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲ ಯೇಸುವಿನ ಪುಣ್ಯ ಕ್ಷೇತ್ರದ ಯಾಜಕರ ಕೊಡುಗೆ